ताजा सुद्दिगागि महान करियगे सब्स्क्राइब माडी बेल आइकॉन क्लिक माडी। नगर मुन्नोळ्ळि जिला पंचायत क्षेत्र विविध अभिवृद्धि कार्यगळिगे जिला पंचायत सदस्य पवन कत्ति चालने। ಒಳ್ಳೆಯ ರಸ್ತೆ ಚರಂಡಿ ವ್ಯವಸ್ಥೆ ಸೇರಿದಂತೆ ನಗರ ಮುನ್ನೋಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೀರಾವರಿ ಸೌಕರ್ಯದಂತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಲು ಪ್ರಯತ್ನಿಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ತಿಳಿಸಿದ್ದಾರೆ। ಚಿಕ್ಕೋಡಿ ತಾಲೂಕಿನ ಕರಗಾಂ ಡೋನ್ವಾಡ್ ಮತ್ತು ಸ್ನೇಹನಗರ ಗ್ರಾಮಗಳ ಎಸಿ ಕಾಲೋನಿಗಳಲ್ಲಿ ಮಂಜೂರಾಗಿರುವ 3 ಕೋಟಿ ರೂಪಾಯಿಗಳ ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು। ಕ್ಷೇತ್ರದ ಪ್ರತಿ ಹಳ್ಳಿಯ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿ ರಾಜ್ಯದಲ್ಲಿಯೇ ನಾಗರಮುನ್ನೋಳಿ ಜಿಲ್ಲಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ ತಿಳಿಸಿದರು। ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ನಾಗೇಶ್ ಕಿವಡ್, ಬಸವಣ್ಣಿ ಕಬ್ಬೂರೆ, ತಾಲೂಕು ಪಂಚಾಯತ್ ಸದಸ್ಯ ಶಂಕರಗೌಡ ಪಾಟೀಲ್, ಬಿಎಸ್ ಮಾಳಿಂಗೆ, ಅರ್ಜುನ್ ಕಿವಡ್, ಗುತ್ತಿಗೆದಾರ ತಿಮ್ಮಣ್ಣ ಗಾಡಿವಡ್ಡರ್, ನಾರಾಯಣ್ ನರಗುಂದೆ, ವಿಶ್ವನಾಥ್ ಕಾಮಗೌಂಡ, ಅಜಿತ್ ಪಾಟೀಲ್, ಸುರೇಶ್ ತಳವಾರ್, ಲಕ್ಷ್ಮಣ್ ಪೂಜೇರಿ, ಇರಪ್ಪ ಅರ್ಬ್ಯಾನ್ವಾಡಿ, ಎಸ್ಎಸ್ ಹೊಸಮನಿ, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ಉಳಾಗಡ್ಡಿ ಮುಂತಾದವರು ಉಪಸ್ಥಿತರಿದ್ದರು। ಕೊಡುವಂತ ಒಂದು ವಿಚಾರನ ಇಟ್ಕೊಂಡು ಸುಮಾರು 3 ಕೋಟಿ ದುಡ್ಡನ್ನ ಉಂಬರಾಣಿ ಗ್ರಾಮದಲ್ಲಿ ನಾಗರಮುನ್ನೋಳಿ ಮತ್ತು ದೊನ್ವಾಡ ಉಂಬರಾಣಿ ಇಟ್ನಾಳ ಮತ್ತು ನಗರಮುಳ್ಳಿ ಮತ್ತು ಕರಗಾಂವು ಆಮೇಲೆ ಸ್ನೇಹನಗರ ಇವು ಎಲ್ಲ ಗ್ರಾಮಗಳಲ್ಲಿ ಅನುದಾನವನ್ನು ತಂದು ಎಲ್ಲ ಗ್ರಾಮಗಳಿಗೆ ಬೆಡ್ ಹಾಗೂ ಗಟರ್ಗಳನ್ನು ನಿರ್ಮಾಣ ಮಾಡುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ತಂದಿದ್ದಾನೆ। ಅದಕ್ಕೆ ಮೂಲ ಒಂದು ಕಾರ್ಯಭೂತರಂತಂದರೆ ಮಾನ್ಯ ನಮ್ಮ ಈ ಜಿಲ್ಲೆಯ ಹಿರಿಯರಾದ ಮಾನ್ಯ ಉಮೇಶನ ಕತ್ತಿಯವರು ಹಾಗೂ ನಮ್ಮ ಈ ಒಂದು ರಾಯಬಾಗ್ ಮತಕ್ಷೇತ್ರದ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರು ಹಾಗೂ ಮಾಜಿ ಸಂಸದರಾದ ರಮೇಶನ ಕತ್ತಿ ಅವರು ಹಾಗೂ ಎಲ್ಲ ಗ್ರಾಮದ ಮಹಾನ್ ಕಾರ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಾಜಿರಾವ್ ಸುಳುಕುಡಿ।